ಎಲ್ರಿಗೂ ನಮಸ್ಕಾರ ಎಡಿಟೋರಿಯಲ್ ಡಾಟ್ ಇನ್ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು ಸಿ ಟಿ ಟಿ ಎಕ್ಸಾಮ್ಗೆ ಬಹು ಮುಖ್ಯವಾದಂತಹ ಸಬ್ಜೆಕ್ಟ್ ಆದಂತಹ ಸೈಕಾಲಜಿಯನ್ನು ನೋಡ್ತಾ ಇದ್ದೀವಿ ಇದನ್ನು ನಾವು ಹಂತ ಹಂತವಾಗಿ ಕಲ್ತ್ಕೊಂಡು ಹೋಗೋಣ ಈಗ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಬೇಸಿಕ್ ಸೈಕಾಲಜಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೈಕಾಲಜಿ ಅಂದರೆ ಏನು ಸೈಕೋಲಜಿ ಅನ್ನೋ ವರ್ಡ್ ಹೇಗೆ ಬಂತು ಅಂತ ಫಸ್ಟ್ ತಿಳ್ಕೊಳ್ಳೋಣ ಸೈಕೋಲಜಿ ಅನ್ನೋದು ಎರಡು ಪದಗಳನ್ನು ಸೇರಿಸಿ ಮಾಡಿರುವಂತಹ ಪದ ಅಲ್ವಾ ಸೈಕೋ ಪ್ಲಸ್ ಲಜಿ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಗೆ ಸೈಕೋಲಜಿ ಹೇಗಾಯಿತು ಅಂದರೆ ಸೈ ಸೈಕೆ ಪ್ಲಸ್ ಲೋಗಸ್ ಓಕೆನಾ ಅದು ಗ್ರೀಕ್ ವರ್ಡ್ಸ್ ಗ್ರೀಕ್ ವರ್ಡಿಂದ ನಾವು ಸೈಕೋಲಜಿ ಅನ್ನೋ ಪದನ ಡಿರೈವ್ ಮಾಡಿದ್ದೀವಿ ಸೈಕೆ ಅಂದರೆ ಸೋಲ್ ಲೋಗಸ್ ಅಂದರೆ ಸ್ಟಡಿ ಸ್ಟಡಿ ಆಫ್ ಸೋಲ್ ಈಸ್ ಕಾಲ್ಡ್ ಸೈಕೋಲಜಿ ಓಕೆನಾ ಸ್ಟಡಿ ಆಫ್ ಸೋಲ್ ಅಂಥೇಳಿ ಸೈಕೋಲಜಿನ ನೇಮ್ ಮಾಡಿದ್ದಾರೆ ಈ ಸೈಕೋಲಜಿ ಅನ್ನೋದು ಮುಂಚೆ ಹೇಗಿತ್ತಪ್ಪ ಅಂದರೆ ಇದು ಡಿಪೆಂಡೆಂಟ್ ಆನ್ ಫಿಲಾಸಫಿ ಫಿಲಾಸಫಿಯ ಒಂದು ಭಾಗವಾಗಿ ಈ ಸೈಕಾಲಜಿನ ನೋಡ್ತಾ ಇದ್ರು ಇದು ಇಂಪಾರ್ಟೆಂಟ್ ಅಂಶ ನೆನ್ಪಿಟ್ಕೊಳ್ಳಿ ಫಸ್ಟಲ್ಲಿ ಫಿಲಾಸಫಿಯ ಆಗಿ ಸೈಕಾಲಜಿನ ನೋಡ್ತಾ ಇದ್ರು ಈ ಸೈಕಾಲಜಿಗೆ ತನ್ನದೇ ಆದ ಇಂಡಿಪೆಂಡೆಂಟ್ ಐಡೆಂಟಿಫಿಕೇಷನ್ ಇರಲಿಲ್ಲ ಇಂಡಿಪೆಂಡೆಂಟ್ ಆಗಿರಲಿಲ್ಲ ಸೈಕಾಲಜಿ ಓಕೆನಾ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಅಂದರೆ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಸೈಕೋಲಜಿ ಹ್ಯಾಸ್ ಅ ಲಾಂಗ್ ಪಾಸ್ಟ್ ಬಟ್ ಶಾರ್ಟ್ ಹಿಸ್ಟ್ರಿ ಈ ಸ್ಟೇಟ್ಮೆಂಟ್ನ ಹೇಳ್ದವ್ರು ಯಾರು ಅಂತ ಕೇಳಬಹುದು ಇದಕ್ಕೆ ಆನ್ಸರ್ ಎಬಿಂಗಸ್ ನೆನ್ಪಿಟ್ಕೊಳ್ಳಿ ಸೈಕಾಲಜಿ ಹ್ಯಾಸ್ ಅ ಲಾಂಗ್ ಪಾಸ್ಟ್ ಬಟ್ ಶಾರ್ಟ್ ಹಿಸ್ಟ್ರಿ ಅಂತ ಹೇಳ್ದವರು ಎಬಿಂಗಸ್ ಓಕೆ ಇದು ಬೇಸಿಕ್ ಸೈಕೋಲಜಿ ಅನ್ನೋ ವರ್ಡ್ ಬಗ್ಗೆ ಇರುವಂಥ ಬೇಸಿಕ್ ಇಷ್ಟು ತಿಳ್ಕೊಂಡ್ರೆ ಸಾಕು ತುಂಬ ಡೀಪ್ ಥಿಯರಿಗೆ ಹೋಗೋದು ಬೇಡ ನೆಕ್ಸ್ಟ್ ಇಲ್ಲಿ ಮೀನಿಂಗ್ ಆಫ್ ಸೈಕಾಲಜಿ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಮೀ ಮೀನಿಂಗ್ ಏನು ಅರ್ಥ ಏನು ಸೈಕಾಲಜಿದು ಇದು ನಾವು ಈಗೇನು ನೋಡ್ತಾ ಇದ್ದೀವಿ ಇದು ಹೀಗಿಲ್ಲ ಹೀಗಿರಲಿಲ್ಲ ಮುಂಚೆ ಇದು ಸ್ಟೆಪ್ ಬೈ ಸ್ಟೆಪ್ ಕೆಲವೊಂದು ಹಂತದಲ್ಲಿ ಕೆಲವೊಬ್ರು ಸೈಕಾಲಜಿಸ್ಟ್ ಅದನ್ನು ಬೇರೆ ಬೇರೆ ತತ್ವಗಳಿಂದ ಬೇರೆ ಬೇರೆ ಪಂಥಗಳಿಂದ ಬಂದವರು ಅದನ್ನು ಹೇಳಿ ಅದನ್ನು ಇವಾಗ ಲಾಸ್ಟಿಗೆ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಮಾಡಿದ್ದೀವಿ ಅಲ್ವಾ ಫಸ್ಟ್ ಹೇಗಿತ್ತು ಸೈನ್ಸ್ ಆಫ್ ಸೋಲ್ ಅಂತ ಇತ್ತು ಇದು ಫಸ್ಟ್ ಫಸ್ಟ್ ಇದು ಕೇಳಬಹುದು ಕ್ವೆಶನು ಎಕ್ಸಾಮಲ್ಲಿ ಫಸ್ಟ್ ಸೈಕೋಲಜಿಗೆ ಏನು ಅರ್ಥ ಇತ್ತು ಫಸ್ಟ್ ಅದನ್ನ ಹೇಗೆ ಡಿಫೈನ್ ಮಾಡಿದರು ಅಂದರೆ ಸೈಕಾಲಜಿನ ಸೈನ್ಸ್ ಆಫ್ ಸೋಲ್ ಅಂತ ಹೇಳ್ತಾ ಇದ್ರು ಓಕೆನಾ ಆತ್ಮನ ಸ್ಟಡಿ ಮಾಡು ಅಂದರೆ ಆತ್ಮ ಆತ್ಮದ ಬಗ್ಗೆ ಅಧ್ಯಯನ ಮಾಡುವುದು ಅಂತ ಇದನ್ನು ಹೇಳಿದವರು ಪ್ಲಾಟೋ ಮತ್ತು ಅರಿಸ್ಟಾಟಲ್ ಓಕೆ ಎರಡೂ ಹೆಸರುಗಳು ಇಂಪಾರ್ಟೆಂಟ್ ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದರಲ್ಲಿ ಬಂದಿರೋಂತಹ ಎಲ್ಲ ಹೆಸರುಗಳು ನೀವು ನೆನ್ಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿದೆ ಸೈನ್ಸ್ ಆಫ್ ಸೋಲ್ ಅಂತ ಹೇಳಿದವರು ಪ್ಲ್ಯಾಟೋ ಮತ್ತು ಅರಿಸ್ಟಾಟಲ್ ಇದು ಫೇಲ್ ಆಯಿತು ಯಾಕೆ ಅಂದರೆ ಇದು ಅನ್ಸೈಂಟಿಫಿಕ್ ಆಗಿತ್ತು ನೋಡೋಕ್ಕಾಗ್ತಿರ್ಲಿಲ್ಲ ಆತ್ಮನ ಹೇಗೆ ನೋಡೋದು ಅಲ್ವಾ ಎಲ್ಲರೂ ಒಬ್ಜೆಕ್ಷನ್ ರೈಸ್ ಮಾಡಿದ್ರು ಏನು ಇದು ಅನ್ಸೈಂಟಿಫಿಕ್ ಆಗಿದೆ ನೀವು ಆತ್ಮನ ಅಧ್ಯಯನ ಮಾಡೋದು ಅಂತ ಹೇಳ್ತಿದ್ರೆ ಆತ್ಮ ಎಲ್ಲಿದೆ ಅಲ್ವಾ ಹೀಗೆಲ್ಲ ತುಂಬ ಥರ ಒಬ್ಜೆಕ್ಷನ್ಸ್ ಬಂದಿದ್ದರಿಂದ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಕಾಂಟ್ ಮತ್ತು ಪ್ಯಾಂಪರೋಝಿ ಅವರು ಸೈನ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಓಕೆ ಸೈನ್ಸ್ ಆಫ್ ಸೋಲ್ ಫೇಲ್ ಆದಮೇಲೆ ನೆಕ್ಸ್ಟ್ ನಮಗೆ ಬರೋದು ಸೈನ್ಸ್ ಆಫ್ ಮೈಂಡ್ ಅಂತ ಅಂದರೆ ಮನಸ್ಸನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ ಸೈಕೊಲಜಿ ಅಂದರೆ ಮನಸ್ಸನ್ನು ಅಧ್ಯಯನ ಮಾಡೋದು ಅಂತ ಹೇಳಿದವರು ಯಾರು ಕ್ಯಾಂಟ್ ಮತ್ತು ಪ್ಯಾಂಪರೋಸಿ ಇದು ಕೂಡ ಫೇಲ್ ಆಗುತ್ತೆ ಯಾಕಂದರೆ ಕ್ಲಿಯರ್ ಆಗಿರಲಿಲ್ಲ ನಾಟ್ ಕ್ಲಿಯರ್ ನಾಟ್ ಸೀನ್ ಇಲ್ಲಿ ಮನಸ್ಸು ಅಂತ ಹೇಳ್ತೀರಾ ಮನಸ್ಸು ಎಲ್ಲಿದೆ ಯಾರ ಮನಸ್ಸು ಹೇಗಿದೆ ತೋರಿಸಿ ಮನಸ್ಸನ್ನು ಹೇಗೆ ಅಧ್ಯಯನ ಮಾಡೋದು ಅಂತ ಇದು ಕೂಡ ಅಬ್ಜೆಕ್ಷನಿಂದ ಇದು ಕೂಡ ಫೇಲ್ ಆಯಿತು ಓಕೆ ನೆಕ್ಸ್ಟ್ ಬರೋದು ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ದವ್ರು ಯಾರು ಅಂದರೆ ವಿಲಿಯಮ್ ವೂಂಟ್ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹು ಮುಖ್ಯವಾದ ಹೆಸರಂದರೆ ಈ ವಿಲಿಯಂ ವೂಂಟ್ ಅನ್ನೋದು ಇವರನ್ನು ತುಂಬ ರೀತಿಯಾಗಿ ಕ್ವೆಶನ್ಸ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು ವಿಲಿಯಂ ವೂಂಟ್ ಬಗ್ಗೆ ಇವರನ್ನು ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಕೂಡ ಕರೀತಾರೆ ನೆನಪಿಟ್ಕೊಳ್ಳಿ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಯಾರು ಅಂತ ಕೇಳಿದ್ರೆ ವಿಲಿಯಂ ವೂಂಟ್ ಮತ್ತು ಇನ್ನೊಂದು ಇಂಟ್ರೋಸ್ಪೆಕ್ಷನ್ ಅನ್ನೋ ವರ್ಡನ್ನು ಕಾಯಿನ್ ಮಾಡಿದವರು ಯಾರು ಇಂಟ್ರೋಸ್ಪೆಕ್ಷನ್ ಅನ್ನೋ ವರ್ಡನ್ನ ಇಂಟ್ರಡ್ಯೂಸ್ ಮಾಡಿದ ಯಾರು ಅದು ಕೂಡ ವಿಲಿಯಂ ವೂಂಟ್ ವಿಲಿಯಂ ವೂಂಟ್ ಅಂತ ಹೇಳಿದರೆ ಮತ್ತೆ ಇನ್ನೊಂದು ಅವರು ಇನ್ನೊಂದು ಇಂಪಾರ್ಟೆಂಟ್ ಅವ್ರದ್ದು ವಿಷಯ ಅಂದರೆ ಅವರು ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಮಾಡ್ತಾರೆ ಜರ್ಮನಲ್ಲಿ ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಜರ್ಮನಿಯಲ್ಲಿ ಅವರು ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅವರನ್ನು ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಕೂಡ ಹೇಳ್ತಾರೆ ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳಿದವರು ವಿಲಿಯಂ ವೂಂಟ್ ಓಕೆ ಮತ್ತು ಇವರು ಇನ್ನೊಂದು ವಿಷಯ ಹೇಳ್ತಾರೆ ಏನು ಅಂದರೆ ಸೈಕೊಲಜಿ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ನಾವು ಇದಕ್ಕಿಂತ ಮುಂಚೆ ನೋಡಿದ್ವಿ ಸೈಕೊಲಜಿ ಇಸ್ ಡಿಪೆಂಡೆಂಟ್ ಆನ್ ಫಿಲಾಸಫಿ ಅಂತಿತ್ತಲ್ವಾ ಇಟ್ಸ್ ನಾಟ್ ಇಂಡಿಪೆಂಡೆಂಟ್ ಅಂತ ಇತ್ತು ಆದರೆ ಇವರು ಯಾರು ವಿಲಿಯಂ ವಿಲಿಯಮ್ ಬಂದ ಮೇಲೆ ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳಿದ ಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ ಸೈಕೊಲಜಿ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಓಕೆನಾ ಮತ್ತು ಇವರೊಂದು ಬುಕ್ಕು ಕೂಡ ಬರೀತಾರೆ ಆ ಬುಕ್ ಹೆಸರು ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಅಂತ ಇದನ್ನು ಅವ್ರು ಬರೆದಿದ್ದು ಏಯ್ಟೀನ್ ನೈಂಟಿಯಲ್ಲಿ ಓಕೆ ಬುಕ್ ಯಾರು ಬರೆದಿದ್ದು ಅಂತ ಕೇಳ್ಬೋದು ಈ ಬುಕ್ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಅನ್ನೋ ಬುಕ್ ಯಾರು ಬರೆದಿದ್ದು ಅಂತ ಕೂಡ ಕೇಳ್ಬೋದು ಅಥವಾ ಊಂಟ್ ವಿಲಿಯಂ ಊಂಟ್ ಬರೆದಿರುವಂತಹ ಬುಕ್ ಯಾವುದು ಅಂತ ಕೂಡ ಕೇಳ್ಬೋದು ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಓಕೆ ಸಿಗ್ಮನ್ ಫ್ರಾಯ್ಡ್ ಅನ್ನೋರು ಇದನ್ನು ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ ಇದಕ್ಕೆ ಕೂಡ ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್ ಏನು ಎಲ್ಲರೂ ಕಾನ್ಷಿಯಸ್ನೆಸ್ಸಲ್ಲೇ ಅಲ್ಲೇ ಇರ್ತಾರ ಅದು ಹೇಗಾಗುತ್ತೆ ಅಂತ ಅಲ್ಲಿ ಕೂಡ ಮತ್ತೆ ಅಬ್ಜೆಕ್ಷನ್ ರೈಸ್ ಆಗುತ್ತೆ ಮತ್ತು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಹೊಸದಾಗಿರುವಂತಹ ಡೆಫಿನೇಷನ್ ಬರುತ್ತೆ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಇದನ್ನು ಸೈಕಾಲಜಿ ಈಸ್ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಿದವರು ವ್ಯಾಟ್ಸನ್ ಟ್ವೆಂಟಿಯೇತ್ ಸೆಂಚುರಿಯಲ್ಲಿ ವ್ಯಾಟ್ಸನ್ ಅವ್ರು ಹೇಳ್ತಾರೆ ಸೈಕೋಲಜಿ ಈಸ್ ಅ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಈ ವ್ಯಾಟ್ಸನ್ ಅನ್ನೋ ಹೆಸರು ಕೂಡ ಇಂಪಾರ್ಟೆಂಟ್ ಇವರನ್ನ ಏನಂತ ಕರಿತೀವಿ ಅಂದರೆ ಫಾದರ್ ಆಫ್ ಬಿಹೇವಿಯರಿಸಮ್ ಅಂತ ಹೇಳ್ತೀವಿ ಯಾಕಂದರೆ ಇವರು ಹೇಳಿದ್ದೇನು ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಿದ್ದಲ್ವ ಹಾಗಾಗಿ ಇವರನ್ನು ಫಾದರ್ ಆಫ್ ಬಿಹೇವಿಯರಿಸಮ್ ಅಂತ ಕೂಡ ಹೇಳ್ತೀವಿ ಇದನ್ನು ಸಪೋರ್ಟ್ ಮಾಡಿದವರು ಆ್ಯಕ್ಸೆಪ್ಟ್ ಮಾಡಿಕೊಂಡು ಇದನ್ನು ಸಪೋರ್ಟ್ ಮಾಡಿದವರು ಯಾರು ಅಂದರೆ ಮ್ಯಾಕ್ಡಾಗಲ್ ಮ್ಯಾಕ್ಡಾಗಲ್ ಅನ್ನೋದು ಇಂಪಾರ್ಟೆಂಟ್ ಹೆಸರು ಮ್ಯಾಕ್ಡಾಗಲ್ ಸಪೋರ್ಟೆಡ್ ಏನು ಸೈನ್ಸ್ ಆಫ್ ಬಿಹೇವಿಯರ್ ಅನ್ನೋ ಥಿಯರಿನ ಸಪೋರ್ಟ್ ಮಾಡಿದವರು ವ್ಯಾಟ್ಸನಿಗೆ ಸಪೋರ್ಟ್ ಮಾಡ್ತಾರೆ ಯಾರು ಮ್ಯಾಕ್ಡಾಗಲ್ಸ್ ಓಕೆನಾ ತುಂಬ ಡಿಟೇಲಾಗಿ ಹೋಗೋದು ಬೇಡ ಇಷ್ಟು ಹೆಸರು ನಾನು ಏನು ಹೈಲೈಟ್ ಮಾಡಿದ್ದೀನಿ ಆ ಸೆನ್ ಆ ವರ್ಡ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟ ಹೆಸರುಗಳನ್ನ ಮಾತ್ರ ನೋಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ನೆಕ್ಸ್ಟ್ ಸ್ಕೂಲ್ ಆಫ್ ಸೈಕೋಲಜಿ ಅಂದರೆ ಸೈಕೋಲಜಿಯಲ್ಲಿ ಹಲವಾರು ಪಂಥಗಳು ಇದೆ ಅದು ಏನು ಅಂತ ನೋಡ್ತಾ ಹೋಗೋಣ ಫಸ್ಟು ಸ್ಟ್ರಕ್ಚರಲಿಸಮ್ ಸ್ಟ್ರಕ್ಚರಲಿಸಮ್ನ ಹೇಳಿದವರು ಊಂಟ್ ವಿಲಿಯಮ್ ಊಂಟ್ ಓಕೆನಾ ಇವರು ಏಯ್ಟೀನ್ ಸೆವೆಂಟಿ ನೈನಲ್ಲಿ ಇದನ್ನು ಹೇಳ್ತಾರೆ ನಾನು ಹೇಳಿದೆ ಅಲ್ಲ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಯಾಕೆ ಅಂದರೆ ಇವರು ಜರ್ಮನಲ್ಲಿ ಲ ಫಸ್ಟ್ ಲ್ಯಾಬ್ ಫಸ್ಟ್ ಸೈಕೋಲಜಿಕಲ್ ಲ್ಯಾಬ್ ಜರ್ಮನಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಇವರನ್ನು ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಹೇಳ್ತೀವಿ ಊಂಟ್ ಓಕೆನಾ ನೆಕ್ಸ್ಟ್ ಫಂಕ್ಷನಲಿಸಮ್ ಅಂತ ಬಂದರೆ ಇಲ್ಲಿ ನೀವು ತುಂಬ ಡೀಪಾಗಿ ಹೋಗೋದು ಬೇಡ ಸ್ಕೂಲ್ ಆಫ್ ಸೈಕಾಲಜಿ ಅಂತ ಬಂದಿದ್ರಲ್ಲಿ ನಾವು ಸ್ಟ್ರಕ್ಚರಲಿಸಮ್ ಅದ್ರ ಮುಂದೆ ಒಂದು ಅಲ್ಲಿ ಹೈಲೈಟ್ ಮಾಡಿದ್ದೀನಿ ಎಲ್ಲ ಹೆಸರು ಅಷ್ಟೇನುಪಿಟ್ಕೊಂಡ್ರೆ ಸಾಕು ಸ್ಟ್ರಕ್ಚರಲಿಸಮ್ ಊಂಟ್ ಫಂಕ್ಷನಲಿಸಮ್

ಸೆಕೆಂಡ್ ಬಂದ್ಬಿಟ್ಟು ಫಂಕ್ಷನಲಿಸಮ್ ಅಲ್ವಾ ಫಂಕ್ಷನಲಿಸಮ್ನ ಯಾರು ಹೇಳ್ತಾರೆ ಫಾದರ್ ಆಫ್ ಫಂಕ್ಷನಲಿಸಮ್ ಯಾರು ಅಂತ ಕೇಳಿದ್ರೆ ವಿಲಿಯಂ ಜೇಮ್ಸ್ ಫಾದರ್ ಆಫ್ ಫಂಕ್ಷನಲಿಸಮ್ ವಿಲಿಯಂ ಜೇಮ್ಸ್ ಇವರು ಯು ಎಸ್ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಓಕೆನಾ ಯು ಎಸ್ ಎ ಅವರು ಇವರು ಒಂದು ಬುಕ್ ಬರೀತಾರೆ ಆ ಬುಕ್ ಹೆಸರು ಏನು ಅಂದರೆ ಟಾಕ್ ಟು ಟೀಚರ್ಸ್ ಟಾಕ್ ಟು ಟೀಚರ್ಸ್ ಅಂತ ಒಂದು ಬುಕ್ ಬರೀತಾರೆ ಯಾರು ವಿಲಿಯಂ ಜೇಮ್ಸ್ ಹೀ ಇಸ್ ಫಾದರ್ ಆಫ್ ಫಂಕ್ಷನಲಿಸಮ್ ಓಕೆನಾ ಇದನ್ನ ಆಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡ್ದವ್ರು ಯಾರು ಅಂತ ಕೇಳಿದರೆ ಜಾನ್ ಡಿ ವೆ ಓಕೆ ನೆಕ್ಸ್ಟ್ ಥರ್ಡ್ ಒನ್ ಕನ್ಸ್ಟ್ರಕ್ಟಿವಿಸಮ್ ಕನ್ಸ್ಟ್ರಕ್ಟಿವಿಸಮ್ನ ಯಾರು ಹೇಳಿದ್ದು ಜೀನ್ ಪಿಯಾಜೆಟ್ ಅಲ್ವಾ ಇದ್ರ ಬಗ್ಗೆ ನಾವು ಡಿಟೇಲಾಗಿ ಇನ್ನೊಂದು ಕ್ಲಾಸಲ್ಲಿ ಜೀನ್ ಪ್ಯಾಜೆಟ್ದು ಪೂರ್ತಿ ಥಿಯರಿನೇ ಇದೆ ಅಲ್ವಾ ಅದನ್ನು ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಫೋರ್ತ್ ಒನ್ ಗೆಸ್ಟಾಲ್ಟ್ ಇಲ್ಲಿ ನೀವು ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು ಓಕೆನಾ ಬಿಹೇವಿಯರಿಸಮ್ ಅಂದರೆ ವ್ಯಾಟ್ಸನ್ ಹ್ಯೂಮನಿಸ್ಟಿಕ್ ಅಂದರೆ ಮ್ಯಾಸ್ ಲವ್ ನೆನ್ಪಿಟ್ಕೊಂಡ್ರೆ ಸಾಕು ಬಿಹೇವಿಯರಿಸಮ್ನ ಹೇಳಿದವರು ಜೆ ಬಿ ವ್ಯಾಟ್ಸನ್ ಇವರು ಕೂಡ ಯು ಎಸ್ ಅವರು ಇದನ್ನು ಆಕ್ಸೆಪ್ಟ್ ಮಾಡಿದವರು ಥೊಂಡಾಯ್ಕ್ ಸ್ಕಿನ್ನರ್ ಪ್ಯಾವ್ಲೋ ಇವರೆಲ್ಲ ಆಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ಸೈಕೋಲಜಿಸ್ಟ್ ಏನಿದ್ದಾರೆ ಆಕ್ಸ ಆಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಯಾರು ಥೊಂಡಾಯ್ಕ್ ಸ್ಕಿನ್ನರ್ ಪ್ಯಾವ್ಲೋ ಹೀಗೆ ಸಾಕಷ್ಟು ಜನ ಇದನ್ನು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಇದನ್ನು ನಾವು ಹಿಂದಿನ ಸೈಡಲ್ಲಿ ನೋಡಿದ್ವಿ ಟ್ವೆಂಟಿ ಏತ್ ಸೆಂಚುರಿಲಿ ಬಂದಂಥ ಸ್ಟೇಟ್ಮೆಂಟ್ ಅಲ್ವಾ ಇದು ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಅಲ್ವಾ ಸೈನ್ಸ್ ಆಫ್ ಬಿಹೇವಿಯರ್ ಓಕೆ ಗೆಸ್ಟಾಲ್ಟ್ ಬಿಟ್ವಿ ಅನಿಸುತ್ತೆ ಓಕೆ ಫೋರ್ತ್ ಒನ್ ಗೆಸ್ಟಾಲ್ಟ್ ಗೆಸ್ಟಾಲ್ಟ್ ಅಂದರೆ ಏನು ಅಂದರೆ ಗೆಸ್ಟಾಲ್ಟ್ ಅನ್ನೋ ವರ್ಡೇ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಗೆಸ್ಟಾಲ್ಟ್ ಇಸ್ ಅ ಜರ್ಮನ್ ವರ್ಡ್ ಅದ್ರ ಅರ್ಥ ಹೋಲ್ ಅಂತ ಸಂಪೂರ್ಣ ಪೂರ್ಣ ಅಂತ ಏನು ಹೇಳ್ತೀವಿ ಹೋಲ್ ಓಕೆನಾ ಜರ್ಮನ್ ವರ್ಡ್ ಇದರರ್ಥ ಹೋಲ್ ಇದನ್ನು ಮೂರು ಜನ ಸಜೆಸ್ಟ್ ಮಾಡ್ತಾರೆ ಮ್ಯಾಕ್ಸ್ ವರ್ತಿಮೇರ್ ಕೋಲರ್ ಕೋಫ್ಕಾ ಮೂರು ಜನ ಇದನ್ನು ಈ ಪಂಥನ ಸಪೋರ್ಟ್ ಮಾಡ್ತಾರೆ ಅಂದರೆ ಈ ಪಂಥಕ್ಕೆ ಸಂಬಂಧಪಟ್ಟಾಗೆ ಅವರು ತಮ್ಮ ಕಾಂಟ್ರಿಬ್ಯೂಷನ್ ಇದು ಕೊಡ್ತಾರೆ ಈಗ ಮ್ಯಾಕ್ಸ್ ವೆಬಿನಾರ್ ಏನು ಹೇಳ್ತಾರೆ ಅಂದರೆ ಪರ್ಸೆಪ್ಷನ್ ಬಗ್ಗೆ ಹೇಳ್ತಾರೆ ಇದನ್ನು ಕೇಳ್ಬೋದು ಮ್ಯಾಕ್ಸ್ ಈಗ ಮೂರು ಜನ ಇದ್ದಾರಲ್ಲ ಅದರಲ್ಲಿ ಯಾರು ಯಾರು ಯಾವ್ಯಾವ ಕಾನ್ಸೆಪ್ಟನ್ನ ಹೇಳಿದ್ದಾರೆ ಅಂತ ಮ್ಯಾಕ್ಸ್ ವೆಬಿನಾರ್ ಸಾರಿ ಮ್ಯಾಕ್ಸ್ ವರ್ತಿಮಿಯರ್ ಬಂದು ಪರ್ಸೆಪ್ಷನ್ ಬಗ್ಗೆ ಹೇಳ್ತಾರೆ ಕೋಲರ್ ಲರ್ನಿಂಗ್ ಬಗ್ಗೆ ಕೋಫ್ಕಾ ಮೆಮೊರಿ ಬಗ್ಗೆ ಇದು ಕೂಡ ಇಂಪಾರ್ಟೆಂಟ್ ಪರ್ಸೆಪ್ಷನ್ ಲರ್ನಿಂಗ್ ಮೆಮೊರಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಿಹೇವಿಯರಿಸಮ್ ಹೇಳಿದ್ವಿ ನೆಕ್ಸ್ಟ್ ಹ್ಯೂಮನಿಸ್ಟಿಕ್ ಅಂತ ಇನ್ನೊಂದು ಪಂಥ ಇದೆ ಹ್ಯೂಮನಿಸ್ಟಿಕ್ ಅಂತ ಇದನ್ನು ಹೇಳಿದವರು ಫಾದರ್ ಆಫ್ ಹ್ಯೂಮನಿಸ್ಟಿಕ್ ಅಂತ ಕೇಳಿದ್ರೆ ಮ್ಯಾಸ್ ಲವ್ ಅಂತ ಹೇಳಿ ಇದು ಆಕ್ಸೆಪ್ಟೆಡ್ ಬೈ ಕಾರ್ಲ್ ರೋಜರ್ ಇದನ್ನು ಸಪೋರ್ಟ್ ಮಾಡಿದವರು ಕಾರ್ಲ್ ರೋಜರ್ ಇಂಡಿವಿಜುವಲ್ ಸೈಕಾಲಜಿ ಎಡ್ಲರ್ ಅನ್ನೋ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು ಅನಲಿಟಿಕಲಲ್ಲಿ ಜಂಗ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಇದು ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಸೈಕಾಲಜಿ ನೆಕ್ಸ್ಟ್ ಕ್ಲಾಸಸ್ ಡೀಟೇಲಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಂದ ಸ್ಟಾರ್ಟ್ ಮಾಡ್ತಾ ಕಂಪ್ಲೀಟಾಗಿ ಸೈಕಾಲಜಿನ ಮುಗಿಸೋಣ ಈ ಸೆಷನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು